ಎಲ್ಲರೂ ನಮಸ್ಕಾರ. ಇದು ಕಾಸ್ಟ್ ಅಕೌಂಟಿಂಗ್ ಒಳಗೆ ABC ಸಿಸ್ಟಮ್ ಅಂದರೆ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಸಿಸ್ಟಮ್ ಮೇಲೆ ನಿಮ್ಗೆ 5 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಏನು ಕೇಳೋಂಗಿಲ್ಲ, 15 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾನೆ. ಅದು ಪ್ರಾಬ್ಲಮ್ಸ್ ಈ ರೀತಿ ಆಗಿರ್ತೈತಿ. ನೆಕ್ಸ್ಟ್ ಏನಪ್ಪ ಅಂದರೆ ಇದು 2016 ಕ್ವಶನ್ ಪೇಪರು. ಇಲ್ಲಿ ಪ್ರಾಡಕ್ಟ್ ಕೊಟ್ಟಿರ್ತಾನೆ, ಏನುವಲ್ ಔಟ್ಪುಟ್ ಕೊಟ್ಟಿರ್ತಾನೆ, ಟೋಟಲ್ ಮಷಿನ್ ಅವರ್ಸ್ ಕೊಟ್ಟಿರ್ತಾನೆ, ನಂಬರ್ ಆಫ್ ಪರ್ಚೇಸ್ ಆರ್ಡರ್ ಕೊಟ್ಟಿರ್ತಾನೆ. ನೆಕ್ಸ್ಟ್ ಏನಪ್ಪ ಸೆಟಪ್ ಕೊಟ್ಟಿರ್ತಾನೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಏನಂದ್ರೆ ಟೋಟಲ್ ಓವರ್ ಹೆಡ್ಸ್ ಕೊಡ್ತಾನೆ. ಅದನ್ನ ಎದ್ರ ಮೇಲೆ ಕೊಡ್ತಾನೆ, ವ್ಯಾಲ್ಯೂ ರಿಲೇಟೆಡ್ ಮೇಲೆ ಕೊಡ್ತಾನೆ, ಸೆಟಪ್ ರಿಲೇಟೆಡ್ ಮೇಲೆ ಕೊಡ್ತಾನೆ, ಪರ್ಚೇಸ್ ರಿಲೇಟೆಡ್ ಮೇಲೆ ಕೊಡ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಕೆಳಗಡೆ ಏನು ಪ್ರಿಪೇರ್ ಮಾಡೋದಾನ, ಟ್ರೆಡಿಷನಲ್ ಮೆಥಡ್ ಅನ್ನು ಪ್ರಿಪೇರ್ ಮಾಡೋದಾನ, ಮತ್ತೇನಪ್ಪ ಅಂದರೆ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಸಿಸ್ಟಮ್ ಅನ್ನು ಪ್ರಿಪೇರ್ ಮಾಡೋದನ್ನು ಹೇಳೋದು. ಫಸ್ಟ್ ಯಾವುದು ಪ್ರಿಪೇರ್ ಮಾಡೋಕೆ ನಾವು, ಟ್ರೆಡಿಷನಲ್ ಮೆಥಡ್. ಇಲ್ಲಿ ಟ್ರೆಡಿಷನಲ್ ಮೆಥಡ್ ಅನ್ನು ಪ್ರಿಪೇರ್ ಮಾಡೋಕಾದ್ರೆ ಇವಾಗ ನಾವು ಕ್ಯಾಲ್ಕುಲೇಷನ್ ಆಫ್ MHR ಅಂದ್ರೆ ಅಂದ್ರೆ ಮಷಿನ್ ಅವರ್ ರೇಟ್ ಅಂತ ಕರಿತೀವಿ. ಈ ಮಷಿನ್ ಅವರ್ ರೇಟ್ ಅನ್ನು ಕಂಡುಹಿಡಿಯಬೇಕಾದ್ರೆ ನಿಮಗೆ ಏನ್ಬೇಕು, ಟೋಟಲ್ ಓವರ್ ಹೆಡ್ಸ್ ಡಿವೈಡ್ ಬೈ ಟೋಟಲ್ ಮಷಿನ್ ಅವರ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ಟೋಟಲ್ ಓವರ್ ಹೆಡ್ಸ್ ಅಂದ್ರೆ ಇಲ್ಲಿ ಕೊಟ್ಟರೆ ಕೆಳಗಡೆ ಈ ಟೋಟಲ್ 21 ಲ್ಯಾಕ್ ರುಪೀಸ್, ದಟ್ ಈಸ್ ಎ ಟೋಟಲ್ ಓವರ್ ಹೆಡ್ಸ್. ಇಲ್ಲಿ ಟೋಟಲ್ ಮಷಿನ್ ಅವರ್ಸ್ ಅಂದ್ರೆ ಎಷ್ಟಪ್ಪ, 1,40,000 ಅವರ್ಸ್ ಇದೆ. ಇವಳಕ್ಕು ಅದನ್ನ ಇವಳಕ್ಕು ಡಿವೈಡ್ ಮಾಡ್ಕೊಂಬಿಟ್ರೆ ಎಷ್ಟು ಬಂತು, 15 ರುಪೀಸ್ ಬಂತು. ಈ 15 ರುಪೀಸ್ ಅನ್ನ ಯಾವಾಗ ನಾವು ತಗೋಬೇಕಂತಂದ್ರೆ, ಟ್ರೆಡಿಷನಲ್ ಮೆಥಡ್ ಅನ್ನು ಕಾಸ್ಟ್ ಇಟ್ಟನ್ನು ಪ್ರಿಪೇರ್ ಮಾಡೋಕ್ಕಾದ್ರೆ ಮಾತ್ರ ಇದನ್ನು ತೊಗೋಬೇಕು. ABC ಸಿಸ್ಟಮ್ ಪ್ರಿಪೇರ್ ಮಾಡೋಕ್ಕಾದ್ರೆ ಏನು ತೊಗೋಬೇಕು, ನೀವು ಇವನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅವ್ನು ಏನು ಮಾಡೋಕ್ಕು, ABC ಮಾಡ್ಕೋಬೇಕಾದ್ರೆ ಈ 3 ನೋಡ್ಕೋಬೇಕು. ಯಾವುದು, ವ್ಯಾಲ್ಯೂಮ್ ರಿಲೇಟೆಡ್, ಸೆಟಪ್ ರಿಲೇಟೆಡ್, ಮತ್ತೆಪ್ಪ ಪರ್ಚೇಸ್ ರಿಲೇಟೆಡ್. ಫಸ್ಟ್ ಯಾವುದಪ್ಪ ವ್ಯಾಲ್ಯೂಮ್ ರಿಲೇಟೆಡ್. ಆ ವ್ಯಾಲ್ಯೂಮ್ ರಿಲೇಟೆಡ್ ಕಂಡುಹಿಡಿಯಬೇಕಾದ್ರೆ MHR ಅಂದರೆ ಮಷಿನ್ ಅವರ್ ರೇಟ್ ಇಕ್ವಲ್ ಟು ಓವರ್ ವ್ಯಾಲ್ಯೂಮ್ ರಿಲೇಟೆಡ್ ಡಿವೈಡ್ ಬೈ ಟೋಟಲ್ ಮಷಿನರ್ಸ್ ಅಂತ ಅವರ್ಸ್ ಅಂತ ಕರಿತೀವಿ ನಾವು. ಇಲ್ಲಿ ವ್ಯಾಲ್ಯೂಮ್ ರಿಲೇಟೆಡ್ ಅದಪ್ಪ 5,60,000 ರುಪೀಸ್ ಐತಿ. ಆ 5,60,000 ರುಪೀಸ್ ತೊಗೋಬೇಕು. ಟೋಟಲ್ ಮಷಿನ್ ಅವರ್ಸ್ ಅಂದ್ರೆ ನಿಮ್ಗೆ ಗೊತ್ತಿದ್ದಿಲ್ಲ, ಮೇಲ್ಗಡೆ ಟೋಟಲ್ ಮಷಿನ್ ಅವರ್ಸ್ ಈಗ ತಾನೆ ಟೋಟಲ್ 1,40,000 ಅದನ್ನು ತೊಗೋಬೇಕು. ಅಂದರೆ ಅದನ್ನು ಮಾಡ್ಕೊಂಬಿಟ್ರೆ ಎಷ್ಟು ಬಂತು, 4 ರುಪೀಸ್ ಬಂತು. ಆಯ್ತಾ, ಒಳ್ಳೆಪ್ಪ ಸೇಮ್ ಕ್ಯಾಲ್ಕುಲೇಷನ್ ಮಾಡ್ಕೋ. ಕಾಸ್ಟ್ ಆಫ್ ಸೆಟಪ್ ಅಂತ ಕರಿತೀವಿ, ಅಂದರೆ ಇದು ಅಂದರೆ ಸೆಕೆಂಡ್ ಅನ್ನ ಐತಿಲ್ಲ, ಸೆಕೆಂಡ್ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅವಾಗ ಕಾಸ್ಟ್ ಆಫ್ ಫೋನ್ ಸೆಟಪ್ ಅಂದರೆ ಟೋಟಲ್ ಕಾಸ್ಟ್ ರಿಲೇಟೆಡ್ ಟು ಸೆಟಪ್ ಡಿವೈಡ್ ಬೈ ಕಾಸ್ಟ್ ಆಫ್ ಸೆಟಪ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಕಾಸ್ಟ್ ಸೆಟಪ್ ಎಷ್ಟಿದೆಪ್ಪ, 8,40,000 ರುಪೀಸ್ ಐತಿ. ಇಲ್ಲಿ ಸೆಟಪ್ ಇದೆ ಟೋಟಲ್ ಎಷ್ಟೈತಿ, 64 ಐತಿ. ಆ 8,40,000 ಡಿವೈಡ್ ಬೈ 64 ಅನ್ನು ಮಾಡ್ಕೊಬೇಕು, ಎಷ್ಟು ಬಂತು, 13,125. ಆಯಿತಾ, ನೆಕ್ಸ್ಟ್ ಏನಪ್ಪ ಇದನ್ನ ಅಲ್ಲಿ ಏನಪ್ಪ ಕಾಸ್ಟ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಥರ್ಡ್ ಒನ್ ಏನಪ್ಪ ರೀ, ಪರ್ಚೇಸ್ ರಿಲೇಟೆಡ್ ಐತಿ. ಅದನ್ನು ಪರ್ಚೇಸ್ ರಿಲೇಟೆಡ್ ನಿಮಗೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಂದರೆ ಅದರಲ್ಲಿ ಏನಪ್ಪ ಅಂದರೆ ಟೋಟಲ್ ಕಾಸ್ಟ್ ರಿಲೇಟೆಡ್ ಟು ಪರ್ಚೇಸಸ್ ಡಿವೈಡ್ ಬೈ ನಂಬರ್ ಆಫ್ ಪರ್ಚೇಸಸ್. ಅಂದರೆ ಟೋಟಲ್ ಅಂದರೆ ಇದು ಅಂದರೆ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಏನಪ್ಪ, 7 ಲ್ಯಾಕ್ ರುಪೀಸ್ ಐತೆ. ಆ 7 ಲ್ಯಾಕ್ ರುಪೀಸ್ ತೊಗೋಬೇಕು. ಇಲ್ಲಿ ಟೋಟಲ್ ನಂಬರ್ ಆಫ್ ಪರ್ಚೇಸ್ ಐತಿ 544 ಇದೆ. ಆ 544 ತೊಗೋಬೇಕು. ಆ 7 ಲ್ಯಾಕ್ ಡಿವೈಡ್ ಬೈ 544 ಏನು ಎಷ್ಟು ಅಥವಾ 1,287 ರುಪೀಸ್ ಬಂತು. ಆಯಿತಾ, ಇದು ನಿಮಗೆ ಇದು ಆಗಿದ್ಮೇಲೆ ನಾವು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡೋಕೆ. ಅದಕ್ಕೆ ಕಾಸ್ಟ್ ಶೀಟ್ ಯಾವುದನ್ನು ABC ಸಿಸ್ಟಮ್ನ ಪ್ರಿಪೇರ್ ಮಾಡೋಕೆ ಫಸ್ಟ್. ಆ ABC ಸಿಸ್ಟಮ್ ಪ್ರಿಪೇರ್ ಮಾಡೋಕ್ಕಾದ್ರೆ ಫಸ್ಟ್ ಏನು ಮಾಡೋಕು, ನಾವು ಇಲ್ಲಿ ವ್ಯಾಲ್ಯೂಮ್ ರಿಲೇಟೆಡ್ ಐತಿಲ್ಲ, ಆ ವ್ಯಾಲ್ಯೂಮ್ ರಿಲೇಟೆಡನ್ನು ತೊಗೋಬೇಕು ನೀವು. ವ್ಯಾಲ್ಯೂಮ್ ರಿಲೇಟೆಡ್ ಕಾಸ್ಟ್. ಆ ವ್ಯಾಲ್ಯೂಮ್ ರಿಲೇಟೆಡ್ ಕಾಸ್ಟ್ ಅಂದ್ರೆ ಅದೇನಪ್ಪ ಅಂದ್ರೆ ಮಷಿನ್ ಅವರ್ಸ್ ಇಂಟು ಮಷಿನ್ ಅವರ್ ರೇಟ್ ಅಂತ ಕರಿತೀವಿ ನಾವು. ಮಷಿನ್ ಅವರ್ ಅಂದ್ರೆ ಫಸ್ಟ್ X ಮತ್ತು Y ಅಂದಿದ್ವಿ. ಇದು X ಅಂದ್ರೆ ಎಷ್ಟಪ್ಪ, ಮಷಿನ್ ಅವರ್ಸ್ 20,000 ಐತಿ. ಆ 20,000 ಮತ್ತೇನಪ್ಪ ಅಂದ್ರೆ ಇಲ್ಲಿ ಏನು ಕಂಡಿಡಿದಿಲ್ಲ, ಕ್ಯಾಲ್ಕುಲೇಷನ್ ಆಫ್ ABC ಸಿಸ್ಟಮ್ ಒಳಗೆ ಫಸ್ಟ್ ಸ್ಟೆಪ್ ಅಂದ್ರೆ ಏನಪ್ಪ ಅಂದ್ರೆ 4. ಅದನ್ನ ನಿಮ್ಕು ಮಲ್ಟಿಪಲ್ ಮಾಡ್ಕೋಬೇಕು. ಅಂದ್ರೆ 20,000 × 4 ಅಂದ್ರೆ ಎಷ್ಟು ಬಂತು, 80,000 ರುಪೀಸ್ ಬಂತು. ಆಯ್ತಾ, ಒಳ್ಳೆ ಪಸ್ ವಾಯ್ದು ಇಲ್ಲಿ ವಾಯ್ದು ಐತಲ್ಲ, ವಾಯ್ದನ್ನು ಕಂಡುಹಿಡ್ಬೇಕಂದ್ರೆ 1,20,000 ಅವರ್ಸ್ ಇದೆ. ಅವಾಗ ಇವಳಕ್ಕು 1,20,000 × 4 ಅಂದ್ರೆ ಎಷ್ಟಪ್ಪ, 4,80,000 ಬಂತು. 2 ಕೊಡ್ಸಿರ ಎಷ್ಟಪ್ಪ, 5,60,000. ಇದು ಏನಪ್ಪ ಅಂದ್ರೆ ವ್ಯಾಲ್ಯೂಮ್ ರಿಲೇಟೆಡ್ 5,60,000 ಬಂತು. ಮತ್ತೆ ಅದಪ್ಪ ಸೆಟಪ್ ರಿಲೇಟೆಡ್ ಐತಿ. ಆಯ್ತಾ, ಆ ಸೆಟಪ್ ರಿಲೇಟೆಡ್ ಐತಲ್ಲ, ಕಾಸ್ಟ್ ಆಫ್ ಸೆಟಪ್ ರೇಟ್ ನಂಬರ್ ಆಫ್ ಸೆಟಪ್ಸ್ ಇಂಟು ಕಾಸ್ಟ್ ಪರ್ ಸೆಟಪ್ ಅಂತ ಕೇಳ್ತಾರೆ. ಆಯ್ತಾ, ನಂಬರ್ ಆಫ್ ಸೆಟಪ್ ಸಂದರ್ಭ ಫಸ್ಟ್ ಏನಪ್ಪ, ಎಕ್ಸ್ ದೇಶೈತಿ 20 ಐತಿ, ವಾಯ್ ದೇಶೈತಿ 44 ಐತಿ. ಅವಾಗ ಎಕ್ಸ್ದು 20 × ಇದನ್ನ ಯಾಕೆ ಯಾವುದಂದ್ರೆ ಸೆಟಪ್ ಇಲ್ಲಿ ಬಂದಂಥ ಆನ್ಸರ್ ಎಷ್ಟು ಬಂತಿ, 13,125 ಐತಲ್ಲ, ಅದನ್ನ ಇವ್ರಿಗೂ ಮಲ್ಟಿಪಲ್ನ ಮಾಡ್ಕೋಬೇಕು ನೀವು. ಅಂದರೆ 20,000 × 13,125 ಅಂದರೆ ಎಷ್ಟು ಬಂತು, 2,62,500 ಬಂತು. ಆಯಿತಾ, ನೆಕ್ಸ್ಟ್ ಸೆಕೆಂಡ್ ಐತಲ್ಲ, 44 ಸೆಟಪ್ ಇಂಟು ಅದನ್ನು ಅದ ಅಮೌಂಟ್ನ ತೊಗೋಬೇಕು, ಎಷ್ಟು ಬಂತು, 5,77,500. ಎರಡು ಕೊಡ್ಸಿರಪ್ಪ 8,40,000. ಇದು 8,40,000 ರುಪೀಸ್ ಬಂತ. ಆಯಿತಾ, ಮತ್ತೆ ಅದಪ್ಪ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಅಂದಿದೆ. ಆ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಅಂದಪ್ಪ ಅಂದ್ರೆ ನಂಬರ್ ಆಫ್ ಆರ್ಡರ್ ಇಂಟು ಕಾಸ್ಟ್ ಪರ್ ಆರ್ಡರ್ ಅಂತ ಕೇಳ್ತಾರೆ. ಆಯಿತಾ, ನಂಬರ್ ಆಫ್ ಆರ್ಡರ್ ಅಂದರೆ ಎಕ್ಸ್ ಎಷ್ಟೈತಿ, 160 ಐತಿ, ವಾಯ್ ಎಷ್ಟೈತಿ, 384 ಐತಿ. ಅವಾಗ ಎಕ್ಸ್ದು 160, ಇಲ್ಲಿ 1,287 ಯಾವುದಪ್ಪ ಅಂದ್ರೆ ಇಲ್ಲೇನು ಇದನ್ನ ಪರ್ಚೇಸ್ ಆರ್ಡರ್ ಕಂಡಿದ್ದಲ್ಲ ಅದನ್ನ ಮಾಡ್ಕೊ ಮಲ್ಟಿಪಲ್ನ ಮಾಡ್ಕೋಬೇಕು ನೀವು. ಆಯ್ತಾ, ಇದನ್ನ ಎಕ್ಸ್ದು ಎಕ್ಸ್ದು ಮತ್ತು ವಾಯ್ದು ವಾಯ್ದು. ಅವಾಗ ಎಷ್ಟು ಬಂತು, ಇಷ್ಟು ಅಮೌಂಟ್ ಬಂತು. ಒಳ್ಳೆ ಪಸ್ ಏನಪ್ಪ
ಅಂತಂದ್ರೆ 7 ಲಕ್ಷ ಇಲ್ಲಿ 7 ಲಕ್ಷ ರೂಪೀಸ್ ಕೊಡ್ತನಲ್ಲ ಆ 7 ಲಕ್ಷ ರೂಪೀಸ್ ಬದತಾರ ಇದು ಏನಪ್ಪಂದ್ರೆ ಎಬಿಸಿ ಸಿಸ್ಟಮ್ ನೆಕ್ಸ್ಟ್ ಏನಪ್ಪಂದ್ರೆ ಇದಾದ ತಕ್ಷಣ ಏನಪ್ಪಂದ್ರೆ ಟ್ರೆಡಿಷನಲ್ ಮೆಥಡ್ ಅಂತ ಕರೀತೀವಿ ಟ್ರೆಡಿಷನಲ್ ಮೆಥಡ್ ಅಂದ್ರೆ ಏನಂದ್ರೆ ಇಲ್ಲಿ ನಂಬರ್ ಆಫ್ ಫೋರ್ಸ್ ಅಂದ್ರೆ ಓವರ್ಹೆಡ್ಸ್ ಅನ್ನು ಕಂಡುಹಿಡಿಯಬೇಕು ನಂಬರ್ ಆಫ್ ಫೋರ್ಸ್ ನಂಬರ್ ಆಫ್ ಫೋರ್ಸ್ ಜೊತೆ ಎಕ್ಸ್ ದು 20,000 ಐತಿ ವೈ ದ ಸ್ಥಿತಿ 1,20,000 ಇವಾಗ ಹೇಳಿದೆ ಫಸ್ಟ್ ಹೇಳಿದೆ ನಾನು ಯಾವುದು ಈ ಟ್ರೆಡಿಷನಲ್ ಮೆಥಡ್ 15 ಆ 15 ಮಾಡೋಕೆ ನೀವು ಮಲ್ಟಿಪಲ್ ನ ಮಾಡ್ಕೋಬೇಕು ಅಂದ್ರೆ 20,000 ಇಂಟು 15 ಎಕ್ಸ್ ದು ಇಷ್ಟು ಬಂತು ನೆಕ್ಸ್ಟ್ ಅಪ್ಪ 1,20,000 ಇಂಟು 15 ಅಂದ್ರೆ ಅಪ್ಪ 1,80,000 ಎರಡು ಕೊಡ್ತೀರಪ್ಪ 21 ಲ್ಯಾಕ್ ಇಲ್ಲಿ ಬಂದ್ರೆ 21 ಲ್ಯಾಕ್ ಅದನ್ನ ಮೇಡಮ್ ಮಲ್ಟಿಪಲ್ ಮಾಡಬೇಕು ಆಯ್ತಾ ಲಾಸ್ಟಿಗೆ ಕಾಸ್ಟ್ ಪರ್ ಯೂನಿಟ್ ಅನ್ನು ಕಂಡಿಡು ಕಾಸ್ಟ್ ಪರ್ ಯೂನಿಟ್ ಅನ್ನು ಕಂಡಿಡಬೇಕಂದ್ರೆ ಬಾ ಸಿಂಪಲ್ ಇಲ್ಲಿ ಎಷ್ಟೈತಿ ಎಕ್ಸ್ ಎಷ್ಟೈತಿ 3 ಲ್ಯಾಕ್ ಆ 3 ಲ್ಯಾಕ್ ತೊಗೋಬೇಕು ಆಯ್ತಾ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಎಷ್ಟೈತಿಪ್ಪ 10,000 ಐತಿ ಅದನ್ನ ಹೇಳ್ಬೇಕು ಡಿವೈಡ್ ಬೈ 10,000 ಮಾಡ್ಕೋಬೇಕು ಆಯ್ತಾ ನೆಕ್ಸ್ಟ್ ಬಂದ್ರೆ ವಾಯ್ದು ವಾಯ್ದು ಎಷ್ಟೈತಿ 18 ಲ್ಯಾಕ್ ಐತಿ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಎಷ್ಟಿದೆ 50,000 ಐತಿ ಅದನ್ನ ಹೇಳ್ಬೇಕು ಡಿವೈಡ್ ಬೈ 50,000 ಮಾಡ್ಕೊಂಡ್ರೆ 36 ಇದು 2014 ಕ್ವಶನ್ ಪೇಪರ್ ಎಲ್ಲರಿಗೂ ಧನ್ಯವಾದ.